ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯ ಅಂಕಲಿಯ ಮಲ್ಲಿಕಾರ್ಜುನ ಕೋರೆ ಅವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಪಾಟೀಲ್, ವಿವೇಕ್ ಕವತೆ ಹಾಗೂ ಗಣ್ಯರು ಶಾಲು ಹೊದಿಸಿ ಶ್ರೀಫಲ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ವಿಕಾಸ್ ಪಾಟೀಲ್, ಸುರೇಶ್ ವಡ್ಡರ್, ಸಂಜಯ ಚೌಧರಿ, ಕೃಷ್ಣ ಕಿಲ್ಲಿಕತ, ಸುರೇಶ್ ಹಿರೇಕುರವರ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಪಾಟೀಲ್ ಮಾತನಾಡಿದರು. ಮಲ್ಲಿಕಾರ್ಜುನ್ ಕೋರೆ ಅವರು ಚಿದಾನಂದ ಕೋರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದು ನಮಗೆಲ್ಲ ಬಹಳ ಸಂತೋಷ ಮಾಡಿದೆ. ಕೋರೆ ಮಂತ್ರದವರೇ ದಿವಂಗತ ಚಿದಾನಂದ ಕೋರೆ ಅವರು ಈ ಕಾರ್ಖಾನೆಯನ್ನು ಹುಟ್ಟು ಹಾಕಿದ್ದರು. ಅದರ ನಂತರ ಸುರೇಶ್ ಕೋರೆ ಅವರಾದರು, ಪ್ರಭಾಕರ್ ಕೋರೆ, ಗಣಪತರಾವ್ ಕೋರೆ, ಈಗ ಅಮಿತ್ ಕೋರೆ ಮತ್ತು ಮಲ್ಲಿಕಾರ್ಜುನ್ ಕೋರೆಯವರು, ಎಲ್ಲ ಕೋರೆಯವರು ಇದ್ರೊಳಗೆ ಕಾರ್ಖಾನೆ ಭಾಳ ಚೆನ್ನಾಗಿ ನಡೆದದ. ಇವರು ಮಲ್ಲು ಅಣ್ಣನ ಆಡಳಿತ ಅವಧಿಯಲ್ಲಿ ಕಾರ್ಖಾನೆ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಲಿ. ಈಗ ಈ ಭಾಗದ ರೈತರಿಗೆ, ಕಾರ್ಮಿಕರಿಗೆ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ಚಿದಾನಂದ ಬಸಪ್ರಭು ಕೋರೆ ಸಕ್ಕರೆ ಕಾರ್ಖಾನೆ ಅವಿರೋಧವಾಗಿ ಆಯ್ಕೆಯಾಗಿ 16 ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ನಾಯಕರು ತಂದೆ ಸ್ವರೂಪಿಗಳಾದ ಸನ್ಮಾನ್ಯ ಪ್ರಭಾಕರನ ಕೋರೆ ಹಾಗೂ ಅಮಿತ್ ಕೋರೆ ಅವರ ಒಂದು ಮುಂದಾಳಿತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಆ ಸಕ್ಕರೆ ಕಾರ್ಖಾನೆಗೆ ನನ್ನ ಅಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರಾಗಿ ದತ್ತಸಾಬ್ ಕಾಟೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಹಾಗೂ ನಮ್ಮ ಅಂಕಲಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದಸ್ಯರ ಮಿತ್ರರಿಂದ ಮತ್ತೊಮ್ಮೆ ನಾನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಗ್ರಾಮದ ಎಲ್ಲ ಇವತ್ತಿನ ನಾಯಕರು, ಎಲ್ಲ ಗ್ರಾಮಸ್ಥರು ನನ್ನ ಮೇಲೆ ಅಭಿಮಾನ ಇಟ್ಟು ಭಾಳ ಗೌರವದಿಂದ ನನ್ನ ಆಧರಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಗ್ರಾಮಕ್ಕೆ ಹಾಗೂ ಸುತ್ತಿನ ಎಲ್ಲ ಗ್ರಾಮಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ.